ಸಿನಿಮಾ ಮಾತ್ರವಲ್ಲದೆ ಜಾಹೀರಾತು ಸಂಸ್ಥೆಗಳಿಗೂ ಆಡ್ ಫೇವರೇಟ್ ಆಗಿರುವ ನಟ ಸಲ್ಮಾನ್ ಖಾನ್ ಇದೀಗ ಹೊಸ ಜಾಹೀರಾತೊಂದಕ್ಕೆ ಬೃಹತ್ ಮೊತ್ತ ಸಂಭಾವನೆ ಪಡೆಯಲಿದ್ದಾರೆ. ಆ ಜಾಹೀರಾತಿನ ಒಂದು ದಿನದ ಶೂಟಿಂಗ್ಗೆ ಅವರು ಬರೋಬ್ಬರಿ 7 ಕೋಟಿ ರು ಸಂಭಾವನೆಯನ್ನು ತಮ್ಮದಾಗಿಸಿಕೊಳ್ಳಲಿದ್ದಾರೆ. ಈ ಶೂಟಿಂಗ್ 4 ರಿಂದ 5 ದಿನಗಳ ನಡೆಯಲಿದೆ. ಈ ಜಾಹೀರಾತು ಸಂಭಾವನೆಯ ಮೊತ್ತ ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಎಂದು ಅವರ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ. ಇಷ್ಟಕ್ಕೂ ಸಲ್ಮಾನ್ ಖಾನ್ ಬೃಹತ್ ಮೊತ್ತದ ಸಂಭಾವನೆ ಪಡೆದಿರುವುದು ಸ್ಮಾರ್ಟ್ಫೋನ್ ಬ್ರ್ಯಾಂಡೊಂದರ ಜಾಹೀರಾತಿಗಾಗಿ. ಈ ಜಾಹೀರಾತಿನ ಚಿತ್ರೀಕರಣ ಮುಂಬೈನ ಬಾಂದ್ರಾದ ಮೆಹಬೂಬ್ ಸ್ಟುಡಿಯೋವೊಂದರಲ್ಲಿ 4 ರಿಂದ 5 ದಿನಗಳ ಕಾಲ ನಡೆಯುತ್ತಿದೆ. ಮುಂಬರುವ ಈದ್ ಹಬ್ಬಕ್ಕೆ ಸಲ್ಮಾನ್ ಖಾನ್ ನಟನೆ ಬಹು ನಿರೀಕ್ಷಿತ ರಾಧೆ ಯುವರ್ ಮೋಸ್ಟ್ ವಾಂಟೆಡ್ ಬಾಯಿ ಸಿನಿಮಾ ಬಿಡುಗಡೆಯಾಗಲಿದೆ. ಇದಲ್ಲದೆ ಅವರ ಕಭಿ ಈದ್ ಕಭಿ ದಿವಾಲಿ ಸಿನಿಮಾದ ಶೂಟಿಂಗ್ನಲ್ಲೂ ತೊಡಗಿಕೊಂಡಿದ್ದಾರೆ. ರಾಧೆ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಸಲ್ಲು ಕಾಣಿಸಿಕೊಳ್ಳಲಿದ್ದಾರೆ. ಚಿತ್ರದ ನಾಯಕಿ ದಿಶಾ ಪಟಾನಿ. ಪ್ರಭುದೇವ ನಿರ್ದೇಶನದ ಸಿನಿಮಾ ಇದು. ಅಕ್ಷಯ್ ಕುಮಾರ್ ಹೀರೋ ಆಗಿರುವ ಲಕ್ಷ್ಮೀ ಬಾಂಬ್ ಸಿನಿಮಾ ಜೊತೆಗೆ ಸಲ್ಮಾನ್ ಖಾನ್ ಅಭಿನಯದ ರಾಧೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೆಣಸಲಿದೆ. ಕೊರೋನಾ ವೈರಸ್ ಸೋಂಕಿನ ಭೀತಿಯ ಹಿನ್ನೆಲೆಯಲ್ಲಿ ಬಹುತೇಕ ಮಂದಿ ಈಗ ಆಲಿಂಗನ ಮತ್ತು ಹಸ್ತಲಾಭ ಮಾಡಲು ಹೋಗುತ್ತಿಲ್ಲ. ಹಲವಾರು ಸೆಲೆಬ್ರಿಟಿಗಳು ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸಲು ಮುಂದಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 30 ದಶಲಕ್ಷ ಫಾಲೋವರ್ಸ್ ಹೊಂದಿರುವ ಬಾಲಿವುಡ್ ನಟ ಸಲ್ಮಾನ್ ಖಾನ್ ತನ್ನ ಅಭಿಮಾನಿಗಳಿಗೆ ಕೊರೋನಾ ಸೋಂಕಿನಿಂದ ಪಾರಾಗಲು ಅಮೂಲ್ಯವಾದ ಸಲಹೆಯೊಂದನ್ನು ನೀಡಿದ್ದಾರೆ. ಹಸ್ತಲಾಘವಕ್ಕೆ ಬದಲಾಗಿ ನಮಸ್ತೆ ಅಥವಾ ಸಲಾಂ ಎಂದು ಹೇಳಿ ಎಂದು ನೆಟ್ಟಿಗರಿಗೆ ಸೂಚಿಸಿದ್ದಾರೆ ಸಲ್ಲುಬಾಯಿ. ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿರುವ ಸಲ್ಮಾನ್ ಖಾನ್ ಭಾರತೀಯ ಸಂಪ್ರದಾಯದಂತೆ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಹೇಳುತ್ತಿರುವ ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ನಮಸ್ಕಾರ ಹೇಳುವುದು ಸಲಾಂ ಮಾಡುವುದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ಕೊರೋನಾ ವೈರಸ್ ಪ್ರಭಾವ ಕಡಿಮೆಯಾದ ಮೇಲೆ ನಾವು ಕೈ ಕುಲುಕೋಣ ಹಗ್ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ನಮಸ್ಕಾರ ಮಾಡುತ್ತಿರುವ ಫೋಟೋಗೆ ಕ್ಯಾಪ್ಷನ್ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ಸ್ಟಾದಲ್ಲಿ 30 ದಶಲಕ್ಷ ಫಾಲೋವರ್ಸ್ ಪಡೆದಿರುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿರುವ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಸಲ್ಮಾನ್ ಖಾನ್ ಅಭಿಮಾನಿಗಳನ್ನು ಕೈಜೋಡಿಸಿ ಕೃತಜ್ಞತೆಯನ್ನು ತಿಳಿಸಿ ಸೆಲ್ಯೂಟ್ ಮಾಡಿದ್ದಾರೆ. ಅವರು ನೀಡಿರುವ ಆರೋಗ್ಯ ಸಲಹೆ ಸೂಚನೆಗೆ ಕೆಲವರು 2 ಗಂಟೆಗಳಲ್ಲಿ 1.2 ದಶಲಕ್ಷ ಲೈಕ್ ಬಂದಿವೆ. ಇದಿಷ್ಟೇ ಅಲ್ಲದೆ 18,000 ಕಮೆಂಟ್ಸ್ ಬಂದಿವೆ. ಚೆನ್ನಾಗಿ ಹೇಳಿದ್ದೀರಿ ಸರ್, ಸೂಪರ್, ಒಳ್ಳೆಯ ಸಲಹೆ ಎಂಬ ಕಮೆಂಟ್ಗಳು ಬಂದಿವೆ. ಸಲ್ಮಾನ್ ಖಾನ್ ಫೋಟೋಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಹುತೇಕ ಮಂದಿ. ಚೀನಾ, ಫ್ರಾನ್ಸ್, ಅರಬ್ ದೇಶಗಳಲ್ಲಿ ತಮ್ಮ ನಾಗರಿಕರಿಗೆ ಕೊರೋನಾ ಸೋಂಕಿನ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ನೀಡಲಾಗುತ್ತಿದೆ. ಸಾಂಪ್ರದಾಯಿಕ ಹಗ್, ಹಸ್ತಲಾಘವ, ಚುಂಬನದಂಥ ದೈಹಿಕ ಸಲ್ಮಾನ್ ಖಾನ್ ಅವರು ನೀಡಿರುವ ಆರೋಗ್ಯ ಸಲಹೆ ಸೂಚನೆಗೆ ಕೇವಲ 2 ಗಂಟೆಗಳಲ್ಲಿ 1.2 ದಶಲಕ್ಷ ಲೈಕ್ ಬಂದಿವೆ. ಇದಿಷ್ಟೇ ಅಲ್ಲದೆ 18,000 ಕಮೆಂಟ್ಸ್ ಬಂದಿವೆ. ಚೆನ್ನಾಗಿ ಹೇಳಿದ್ದೀರಿ ಸರ್, ಸೂಪರ್, ಒಳ್ಳೆಯ ಸಲಹೆ ಎಂಬ ಕಮೆಂಟ್ಗಳು ಬಂದಿವೆ. ಸಲ್ಮಾನ್ ಖಾನ್ ಫೋಟೋಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಹುತೇಕ ಮಂದಿ. ಚೀನಾ, ಫ್ರಾನ್ಸ್, ಅರಬ್ ದೇಶಗಳು ತಮ್ಮ ನಾಗರಿಕರಿಗೆ ಕೊರೋನಾ ಸೋಂಕಿನ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ನೀಡಿವೆ. ಸಾಂಪ್ರದಾಯಿಕ ಹಗ್, ಹಸ್ತಲಾಘವ, ಚುಂಬನದಂಥ ದೈಹಿಕ ಸಂಪರ್ಕದಿಂದ ದೂರವಿರಿ ಎಂದು ಸೂಚಿಸಿವೆ. ಈಗ ಸಲ್ಮಾನ್ ಖಾನ್ ಸಹ ಇದೇ ಸಲಹೆಯನ್ನು ನೀಡಿದ್ದಾರೆ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆನಿ ಕ್ಲಿಕ್ ಮರ್ಚಿಪೋಕಂಡಿ.